ಪ್ರಾಚೀನ ಕಾಲದ ಯೋಗಿಗಳಿಂದ ಹಿಡಿದು ಇಂಟರ್ಸ್ಟೆಲಾರ್ನಂಥ ಜನಪ್ರಿಯ ಫಿಲ್ಮ್ಗಳವರೆಗೆ ಟೈಮ್ ಟ್ರಾವೆಲ್ ಬಗ್ಗೆ ಕಥೆಗಳು ಮತ್ತು ಕೆಲವು ನಿಜಾಂತ ಅನ್ಸೋ ನಿದರ್ಶನಗಳಿವೆ ಟೈಮ್ ಟ್ರಾವೆಲ್ ನಿಜವಾಗಿಯೂ ಸಾಧ್ಯನಾ ಹೌದಾದರೆ ನನ್ನನ್ನು ಟೈಮ್ ಟ್ರಾವೆಲ್ಗೆ ಸಮರ್ಥನನ್ನಾಗಿಸಿಕೊಳ್ಳೋದು ಹೇಗೆ ನೋಡಿ ಇದನ್ನೆಲ್ಲ ಸಿಕ್ಕಾಪಟ್ಟೆ ತಪ್ಪಾಗಿ ಅರ್ಥ ಮಾಡಿಕೊಳ್ಳಲಾಗಿದೆ ಯಾಕಂದರೆ ವಿಜ್ಞಾನ ಮತ್ತು ಆಧ್ಯಾತ್ಮ ಜ್ಞಾನ ನಿಮಗೆ ಸಿಗ್ತಿರೋದು ಹಾಲಿವುಡ್ನಿಂದ ದುರದೃಷ್ಟವಶಾತ್ ಈ ಸಂಸ್ಕೃತಿಯಲ್ಲಿ ಕೆಲವು ವ್ಯಕ್ತಿಗಳನ್ನು ನಾವು ತ್ರಿಕಾಲಜ್ಞಾನಿಗಳು ಅಂದ್ವಿ ನಿಮ್ಮ ಜೀವನದಲ್ಲಿ ಅನುಭೂತಿಯ ಮೂರು ಆಯಾಮಗಳಿವೆ ಭೂತಕಾಲ ಅನ್ನೋದಿದೆ ಅದು ನಿಮ್ಮೊಳಗಿರೋ ನೆನಪಿನ ಭಂಡಾರ ವರ್ತಮಾನ ಅನ್ನೋದಿದೆ ಅದು ಈಗಿನ ಜೀವಂತ ಅನುಭವ ಭವಿಷ್ಯ ಅನ್ನೋದಿದೆ ಅದು ನಮ್ಮ ಕಲ್ಪನಾ ಶಕ್ತಿ ಹಾಗಾಗಿ ನಿಮ್ಮ ಜೀವನದ ಅನುಭೂತಿ ನಡೀತಿರೋದು ನೆನಪು ಈಗಿನ ಅನುಭವ ಮತ್ತು ಕಲ್ಪನೆಗಳ ನಡುವೆ ಬಹಳಷ್ಟು ಜನರ ಸಮಸ್ಯೆ ಏನೆಂದರೆ ಈ ಮೂರು ವಿಷಯಗಳು ಸ್ಪಷ್ಟವಾಗಿ ಬೇರೆ ಬೇರೆಯಾಗಿಲ್ಲ ತುಂಬ ಜನರಲ್ಲಿ ಅದಕ್ಕೇ ಹತ್ತು ವರ್ಷ ಹಿಂದೆ ನಡೆದಿದ್ದು ನಿಮಗಿನ್ನೂ ದುಃಖ ಕೊಡುತ್ತೆ ಅಲ್ವಾ ಹ್ಞೂ ನಾಡಿದ್ದು ಏನಾಗಬಹುದು ಅನ್ನೋದು ನಿಮಗೆ ಈಗಲೇ ದುಃಖ ಕೊಡುತ್ತೆ ಹತ್ತು ವರ್ಷ ಅಥವಾ ಹತ್ತು ದಿನದ ಹಿಂದೆ ನಡೆದಿದ್ದು ಇವಾಗಿದೆಯಾ ಅದು ಇವಾಗಿದೆಯಾ ನಾಡಿದ್ದು ಏನಾಗಬಹುದು ಅದು ಇವಾಗಿದೆಯಾ ಇಲ್ಲ ಹಾಗಾದರೆ ಅಸ್ತಿತ್ವದಲ್ಲಿ ಇಲ್ಲದೆ ಇರೋದು ನಿಮಗೆ ದುಃಖ ಕೊಟ್ಟರೆ ನಿಮ್ಮನ್ನ ಮಾನಸಿಕವಾಗಿ ಸ್ವಸ್ಥರು ಅನ್ಬೇಕ ಅಸ್ವಸ್ಥರು ಅನ್ಬೇಕಾ ಪ್ರಶ್ನೆ ಇದು ಚಪ್ಪಾಳೆ ತಟ್ಟಬೇಡಿ ಅವಮಾನುಆರ್ ಸಫರಿಂಗ್ ಸಮಥಿಂಗ್ ದಟ್ ಡಸ್ ನಾಟ್ ಎಕ್ಸಿಸ್ಟ್ ಈಸ್ ಇಟ್ ಸ್ಯಾನಿಟಿ ಆರ್ ಇನ್ಸ್ಯಾನಿಟಿ ನಿಮಗೆ ಗೊತ್ತಿರೋ ಎಷ್ಟು ಜನ ನಿಮ್ಮನ್ನು ಸೇರಿಸಿ ಈ ಥರ ಅಸ್ವಸ್ಥರು ಇಲ್ಲದೆ ಇರೋದ್ರ ಬಗ್ಗೆ ದುಃಖ ಪಡೋರು ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಅಲ್ವಾ ಎಲ್ಲ ಕಡೆ ಇದ್ದಾರೆ ಈ ಮೂರ್ಖರೇ ಟೈಮ್ ಟ್ರಾವೆಲ್ ಮಾಡ್ತಿರೋರು ಕಾಲ ಯೋಗ ವಿಜ್ಞಾನದಲ್ಲಿ ಮಾಡರ್ನ್ ಫಿಸಿಕ್ಸ್ ಯಾವಾಗಲೂ ಈ ಎರಡು ಆಯಾಮಗಳ ಜೊತೆ ಒದ್ದಾಡುತ್ತೆ ಕಾಲ ಮತ್ತು ಆಕಾಶ ಅಥವಾ ಆಕಾಶ ಮತ್ತು ಕಾಲ ಅವರು ಹೇಳೋದು ಹಾಗೆ ಯೋಗ ವಿಜ್ಞಾನದಲ್ಲಿ ನಾವಿದನ್ನು ಕಾಲ ಅಂತೀವಿ ಕಾಲ ಅಂದರೆ ನಮ್ಮ ಭಾಷೆಗಳಲ್ಲಿ ಸಮಯ ಆದರೆ ಕಾಲ ಅಂದರೆ ಶೂನ್ಯತೆ ಕೂಡ ಕಾಲ ಅಂದರೆ ಕತ್ತಲು ಕತ್ತಲಂದರೆ ಅಲ್ಲೇನೂ ಇಲ್ಲ ಬೆಳಕಿಲ್ಲ ಏನೂ ಇಲ್ಲ ಖಾಲಿ ಆಕಾಶ ಕಾಲ ಅಂದರೆ ಸಮಯ ಹೀಗೆ ನಾವು ಒಂದೇ ಪದ ಬಳಸ್ತೀವಿ ಕಾಲ ಮತ್ತು ಆಕಾಶಕ್ಕೆ ನಮ್ಮಲ್ಲಿ ವ್ಯತ್ಯಾಸ ಇರೋದು ಕಾಲ ಮತ್ತು ಮಹಾಕಾಲ ಅಂತಷ್ಟೆ ಜೀವನದ ಭೌತಿಕ ಆಯಾಮಗಳ ಆವರ್ತನೆಗಳಿಂದ ಉಂಟಾಗೋ ಕಾಲ ಇದೆ ಭೌತಿಕ ಆಯಾಮಗಳ ಆವರ್ತನ ಅಂದಾಗ ಭೌತಿಕವಾಗಿರೋದೆಲ್ಲ ಆವರ್ತನದಲ್ಲಿದೆ ಅದು ಅಣುವಾಗಿರಲಿ ಅಥವಾ ಇಡೀ ವಿಶ್ವವೇ ಆಗಿರಲಿ ಎಲ್ಲಾನು ಆವರ್ತನದಲ್ಲಿದೆ ಗ್ರಹಗಳು ಆಕಾಶಗಂಗೆಗಳು ಎಲ್ಲಾನು ಭೌತಿಕವಾಗಿರೋದೆಲ್ಲ ಮೂಲಭೂತವಾಗಿ ಆವರ್ತ ಚಲನೆಯಲ್ಲಿದೆ ಹಾಗಾಗಿ ಇದು ಕಾಲ ಭೌತಿಕ ವಸ್ತುಗಳ ಸುತ್ತುವಿಕೆಯಿಂದ ನಿಮಗೆ ಗೊತ್ತಾಗುವ ಸಮಯ ಭೂಮಿ ಒಂದು ಸಲ ಸುತ್ತಿದ್ರೆ ಒಂದು ದಿನ ಅಂತೀವಿ ಚಂದ್ರ ಒಂದು ಸುತ್ತ ಹಾಕಿದ್ರೆ ಒಂದು ತಿಂಗಳು ಅಂತೀವಿ ಭೂಮಿ ಸೂರ್ಯನ ಸುತ್ತ ಹೋದರೆ ಒಂದು ವರ್ಷ ಅಂತೀವಿ ನಿಮಗೆ ಸಮಯದ ಅರಿವಾಗುವುದು ಈ ರೀತಿ ಇಲ್ಲಷ್ಟೆ ಹಾಗಾಗಿ ನಿಮಗೆ ಗೊತ್ತಿರೋ ಕಾಲ ಆವರ್ತ ಚಲನೆಯಿಂದ ಅಷ್ಟೆ ಇನ್ನೊಂದು ಕಾಲವಿದೆ ಭೌತಿಕ ಸ್ವರೂಪವನ್ನು ಮೀರಿದ್ದು ಅದು ಇರೋದು ಭೌತಿಕ ವಸ್ತುಗಳ ಆವರ್ತ ಚಲನೆಯ ಕಾರಣದಿಂದಲ್ಲ ಇದನ್ನು ನಾವು ಮಹಾಕಾಲ ಅಂತೀವಿ ಮಹಾಕಾಲ ಆಕಾಶವನ್ನು ಒಳಗೊಂಡಿದೆ ಭೌತಶಾಸ್ತ್ರದ ಪ್ರಕಾರ ಸಾಮಾನ್ಯ ತಿಳುವಳಿಕೆ ಏನೆಂದರೆ ಆಕಾಶವಿರೋ ಕಾರಣ ದೂರ ಇರೋ ಕಾರಣ ಕಾಲ ಇದೆ ಅಂತ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋಕ್ಕೆ ಸಮಯ ಬೇಕು ಆದರೆ ಯೋಗ ವಿಜ್ಞಾನದಲ್ಲಿ ನಮ್ಮ ಅನುಭವದಿಂದ ಇದನ್ನು ಹೀಗೆ ನೋಡ್ತೀವಿ ಕಾಲ ಇರೋ ಕಾರಣ ಆಕಾಶದ ಸಾಧ್ಯತೆ ಇದೆ ಆದಿಯೋಗಿ ಇದನ್ನು ಸೊಗಸಾಗಿ ಹೇಳ್ದ ಹದಿನೈದು ಸಾವಿರ ವರ್ಷಗಳಿಗೂ ಹಿಂದೆ ಸಪ್ತರ್ಷಿಗಳು ಅವನ ಮೊದಲನೇ ಶಿಷ್ಯರು ಅವನನ್ನು ಈ ಬ್ರಹ್ಮಾಂಡದ ಸ್ವರೂಪವೇನು ಇದರ ಆದಿ ಯಾವುದು ಅಂತ್ಯ ಯಾವುದು ಎಷ್ಟು ದೊಡ್ಡದಿದೆ ಅಂತ ಕೇಳಿದಾಗ ಅವನು ನಕ್ಕು ಅಂದ ನಿಮ್ಮ ಬ್ರಹ್ಮಾಂಡನ ನಾನು ಒಂದು ಸಾಸಿವೆ ಕಾಳಿನಲ್ಲಿ ಹುದುಗಿಸಿಡ್ತೀನಿ ತುಂಬ ಒಳ್ಳೆ ಪ್ಯಾಕಿಂಗ್ ಅಲ್ವಾ ಅವನಂದ ಈ ಇಡೀ ಬ್ರಹ್ಮಾಂಡವನ್ನು ಸಾಸಿವೆ ಕಾಳಿನೊಳಗೆ ಪ್ಯಾಕ್ ಮಾಡಬಹುದು ಯಾಕಂದರೆ ಅದು ಕಾಲದ ಪರಿಣಾಮ ಅಷ್ಟೆ ಆಕಾಶ ಮತ್ತು ದೂರ ಕಾಲದ ಒಂದು ಪರಿಣಾಮ ಅಷ್ಟೆ ಹಾಗಾಗಿ ನಾವು ಕೆಲವರನ್ನು ತ್ರಿಕಾಲಜ್ಞಾನಿಗಳು ಅಂತೀವಿ ಹಾಗೇ ಕೆಲವರನ್ನು ಅಕಾಲಜ್ಞಾನಿಗಳು ಅಂತನೂ ಕರಿತೀವಿ ಅದರರ್ಥ ಕಾಲಾತೀತರು ಕಾಲವನ್ನು ಮೀರಿದವರು ಕಾಲಾತೀತ ಅಂದ್ರೇನು ಈಗ ನೀವು ಇಲ್ಲಿ ಕೂತಿದ್ದೀರಾ ಇನ್ನೂ ಆರು ಗಂಟೆ ಕಾಲ ನಿಮ್ಮನ್ನು ಕೂರಿಸಿದ್ರೆ ಇಲ್ಲ ನಿಮ್ಗೆ ಅಷ್ಟು ಬೇಡ ಇನ್ನೂ ಎರಡು ಗಂಟೆ ಕಾಲ ನಿಮ್ಮನ್ನು ಕೂರಿಸಿದ್ರೆ ಸದ್ಗುರು ಕನಿಷ್ಠ ಪಕ್ಷ ನೀರು ಸರಿ ಕುಡೀರಿ ಕುಡಿದ ಮೇಲೆ ಸದ್ಗುರು ಹೋಗಬೇಕು ಸರಿ ಹೋಗ್ಬಿಟ್ಟು ಬನ್ನಿ ಇನ್ನೊಂದು ಎರಡು ಗಂಟೆ ಸದ್ಗುರು ಸರಿ ಅದನ್ನು ಕೊಡ್ತೀವಿ ಅದಾದ ಮೇಲೆ ನೀವು ಪರ್ಮಿಷನ್ ಕೇಳಲ್ಲ ನಿಮ್ಮ ದೇಹ ಕಾಲದ ಆವರ್ತನೆ ಅಲ್ವಾ ನೀವು ವಾಚ್ ನೋಡಬೇಕಾಗಿಲ್ಲ ಮೂತ್ರಕೋಶನ ಗಮನಿಸಿದ್ರೆ ಏನ್ ಟೈಮ್ ಅಂತ ಗೊತ್ತಾಗತ್ತೆ ಹೌದಾ ಅಲ್ವಾ ಅದು ಸಮಯವನ್ನು ಕಾಯ್ದುಕೊಳ್ಳುತ್ತೆ ಹಾಗಾಗಿ ನಿಮಗೆ ಈ ಕಾಲದ ಪ್ರಜ್ಞೆ ಇರೋದು ಭೌತಿಕದೊಂದಿಗೆ ಗುರುತಿಸಿಕೊಳ್ಳೋದ್ರಿಂದ ಅಷ್ಟೆ ನೀವಿಲ್ಲಿ ನಿಮ್ಮ ದೇಹದ ಅರಿವಿಲ್ದಲೇ ಕೂತಿದ್ರೆ ನಿಮಗೆ ಸಮಯ ಗೊತ್ತಿರಲ್ಲ ಕೇಳಿರ್ಬೇಕಲ್ಲ ಕೆಲವರು ಗಂಟೆಗಟ್ಲೆ ದಿನಗಟ್ಲೆ ಕೂತಿರ್ತಿದ್ರು ನಂಗೂ ಹೀಗೆ ಆಗಿತ್ತು ನಿಮಗಿಂತ ಸ್ವಲ್ಪ ದೊಡ್ಡವನಾಗಿದ್ದಾಗ ನಂಗಾಗ ಇಪ್ಪತ್ತೈದು ವರ್ಷ ಒಂದು ಜಾಗದಲ್ಲಿ ಕೂತಿದ್ದೆ ನನಗೆ ಕಾಲದ ಪರಿವೇ ಇರಲಿಲ್ಲ ಹತ್ತು ಇಪ್ಪತ್ತು ನಿಮಿಷ ಅಂದ್ಕೊಂಡೆ ನಾಲ್ಕೂವರೆ ಗಂಟೆ ಕಳೆದು ಹೋಗಿತ್ತು ನಾನು ಪರಮಾನಂದದಲ್ಲಿ ತೇಲಾಡ್ತಿದ್ದೆ ನಂತರ ಇದು ಹೆಚ್ಚೆಚ್ಚು ಆಗಕ್ಕೆ ಶುರುವಾಯಿತು ನಾನು ಒಂದು ಜಾಗದಲ್ಲಿ ಕೂತು ಎರಡು ನಿಮಿಷ ಅಂತ ಅಂದ್ಕೊಂಡ್ರೆ ಏಳೆಂಟು ಗಂಟೆಗಳೇ ಕಳೆದು ಹೋಗಿರ್ತಿತ್ತು ಒಂದು ದಿನ ಹೀಗೆ ಕೂತು ಇಪ್ಪತ್ತೈದು ಮೂವತ್ತು ನಿಮಿಷ ಅಂದ್ಕೊಂಡೆ ಮೈಸೂರಿನ ಆಚೆ ಇರೋ ಒಂದು ಹಳ್ಳೀಲಿ ಕೂತಿದ್ದೆ ಆಮೇಲೆ ಕಣ್ಬಿಟ್ಟು ನೋಡಿದರೆ ಒಂದು ದೊಡ್ಡ ಗುಂಪು ನಮ್ಮ ದೇಶ ಗೊತ್ತು ತಾನೇ ನನ್ನ ಮೇಲೆ ಹೂವಿನ ಹಾರಗಳಿವೆ ಜನ ನನ್ನ ಕಾಲಿಗೆ ಬೀಳ್ತಿದ್ದಾರೆ ನಾನಂದೆ ನೀವೆಲ್ಲ ಎಲ್ಲಿಂದ ಬಂದ್ರಿ ಅವರಂದರು ನೀವಿಲ್ಲಿ ಹದಿಮೂರು ದಿನಗಳಿಂದ ಕೂತಿದ್ದೀರಾ ನಾನು ಬರೀ ಇಪ್ಪತ್ತೈದು ಮೂವತ್ತು ನಿಮಿಷ ಅಂದುಕೊಂಡಿದ್ದೆ ಕಾಲುಗಳನ್ನು ಬಿಡಿಸೋಕೆ ಪ್ರಯತ್ನ ಮಾಡಿದಾಗ ಗೊತ್ತಾಯಿತು ಮಂಡಿಗಳು ಸಿಕ್ಕ ಹಾಕ್ಕೊಂಡಿವೆ ಅಂತ ತುಂಬ ಕಷ್ಟ ಆಯಿತು ಅವುಗಳನ್ನು ನೇರ ಮಾಡೋದಕ್ಕೆ ನನ್ನ ಅನುಭವದಲ್ಲಿ ಅದು ಬರೀ ಇಪ್ಪತ್ತೈದು ಮೂವತ್ತು ನಿಮಿಷ ಸ್ವಲ್ಪ ಕಷ್ಟ ಆಗ್ಬೋದು ಇದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಆದರೆ ನೀವು ಗಮನಿಸಿಲ್ವ ಯಾವುದೋ ಒಂದು ದಿನ ನೀವು ತುಂಬ ಖುಷಿಯಲ್ಲಿದ್ದಾಗ ಇಪ್ಪತ್ನಾಲ್ಕು ಗಂಟೆ ಪುಫ್ ಹತ್ತು ನಿಮಿಷದ ಥರ ಹೋಗುತ್ತೆ ಹಾಗಾಗಿಲ್ವಾ ಅದೇ ನೀವು ಬೇಜಾರಿನಲ್ಲಿದ್ದರೆ ಇಪ್ಪತ್ನಾಲ್ಕು ಗಂಟೆಗಳು ನೂರು ವರ್ಷ ಅಂತ ಅನಿಸುತ್ತೆ ಹೌದಾ ಅಲ್ವಾ ಕಾಲದ ಅನುಭವ ನಮ್ಮನ್ನ ಅವಲಂಬಿಸಿದೆ ಜನ ಹೇಳ್ತಾರೆ ಒಂದು ನಿಮಿಷ ಎಷ್ಟು ಹೊತ್ತು ಅನ್ನೋದು ನೀವು ಮನೆ ಬಾಗಿಲಿನ ಯಾವ ಕಡೆ ಇದ್ದೀರಾ ಅನ್ನೋದನ್ನ ಅವಲಂಬಿಸಿರುತ್ತೆ ಹೋಗಿ ಬಾಗಿಲು ತಟ್ಟಿದ್ರೆ ಅವರು ಒಂದೇ ನಿಮಿಷ ತಾಳಿ ಬಂದೆ ಒಂದು ನಿಮಿಷ